ಮಾಳಿಲ ಶ್ರೀಧಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅಂಗಾರಕ ಸಂಕಷ್ಟಿಯ ಪ್ರಯುಕ್ತ ಮೂಡಪ್ಪ ಸೇವೆ ಹಾಗೂ ಮಹಾ ಮಂಗಳಾರತಿ ನಡೆಯಿತು. ಶ್ರೀ ಕ್ಷೇತ್ರದಲ್ಲಿ ಬೆಳಿಗ್ಗೆ ಗಣಪತಿ ಹವನ, ಪಂಚಾಮೃತ ಅಭಿಷೇಕ, ಕಲ್ಪೋಕ್ತ ಲಕ್ಷ್ಮೀ ಪೂಜೆ, ಶ್ರೀ ಗುರು ಪೂಜೆ, ನಾಗದೇವರಿಗೆ ಕ್ಷೀರಾಭಿಷೇಕ, ಗೋಮಾತಾ ಪೂಜೆ, ಬಾಲಪೂಜನ ನಡೆಯಿತು. ಬಳಿಕ ಕನಕಾದಾರಾಯಾಗ, ಸಾಮೂಹಿಕ ಕುಂಕುಮಾರ್ಚನೆ, ಯಾಗಪೂರ್ಣಾಹುತಿ, ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠನ, ಶ್ರೀ ದುರ್ಗಾ ಪೂಜೆ, ಆಶ್ಲೇಷ ಬಲಿ, ಶ್ರೀ ವಿಠೋಬಾ ರುಕ್ಮಿಣಿ ಧ್ಯಾನ ಮಂದಿರದಲ್ಲಿ ಭಜನಾ ಸಂಕೀರ್ತನೆ, ಶ್ರೀ ಲಕ್ಷ್ಮೀ ಪೂಜೆ, ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಮಾಣಿಲ ಶ್ರೀಧಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಿ ಮಕ್ಕಳ ಭವಿಷ್ಯ ಸದೃಢವಾಗಬೇಕು, ಸರ್ವರ ಬಾಳು ಬಂಗಾರವಾಗಬೇಕು, ಒಗ್ಗಟ್ಟಿನ ಬದುಕಾಗಬೇಕು, ಸ್ವಾರ್ಥಕ್ಕಾಗಿ ಪ್ರಕೃತಿಗೆ ಹಾನಿ ಮಾಡದೆ ಮತ್ಸರವನ್ನ ದೂರ ಮಾಡಿ ಸಂಘಟಿತರಾಗಿ ಪರಸ್ಪರ ಸೌಹಾರ್ದಯುತ ಜೀವನ ಸಾಗಿಸುವಂತಾಗಬೇಕು ಅಂತ ಹೇಳಿದ್ರು. ಈ ರಾಷ್ಟ್ರದ ಬಗ್ಗೆ, ಈ ದೇಶದ ಬಗ್ಗೆ, ಈ ದೇಶದ ಹಿನ್ನೆಲೆಯ ಬಗ್ಗೆ ಯೋಚನೆ ಮಾಡುವಂತಹ ದುಸ್ಥಿತಿಯಲ್ಲಿ ನಾವೆಲ್ಲರೂ ಇರುತ್ತಿದ್ದೇವೆ. ಇವತ್ತು ಭಯೋತ್ಪಾದ ಮತಾಂತರ ಬೇರೆ ಬೇರೆ ರೀತಿಯ ಆದೇಶಗಳು. ಈ ಸಂದರ್ಭ ಒಡಿಯೂರು ಗ್ರಾಮ ವಿಕಾಸ ಯೋಜನೆಯ ಪ್ರಧಾನ ಸಂಚಾಲಕ ಟಿ ತಾರನಾಥ್ ಕೊಟ್ಟಾರಿ, ಒಡಿಯೂರು ತುಳುಕೂಟದ ಅಧ್ಯಕ್ಷ ಹೆಚ್ ಕೆ ಪುರುಷೋತ್ತಮ್, ಜಯಂತ್ ಜೆ ಕೋಟ್ಯಾನ್, ವಾಸುದೇವ ಆರ್ ಕೊಟ್ಟಾರಿ, ಮಚ್ಚೇಂದ್ರನಾಥ್ ಸಾಲ್ಯನ್, ಕ್ಷೇತ್ರದ ವ್ಯವಸ್ಥಾಪಕ ವಿಠಲ್ ಶೆಟ್ಟಿ ಸುಣ್ಣಂಬಳ ಪುರುಷೋತ್ತಮ್, ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷೆ ವನಿತಾ ವಿ ಶೆಟ್ಟಿ ಸುಣ್ಣಂಬಳ, ಕಾರ್ಯದರ್ಶಿ ಗೀತಾ ಪುರುಷೋತ್ತಮ್ ಉಪಸ್ಥಿತರಿದ್ರು. ಮೊಹಮ್ಮದ್ ಆಲಿ, ವಿ4 ನ್ಯೂಸ್, 24/7 ವಿಟ್ಲಾ.